ನಿಮಗೊಂದು ಮಾತು ಕೇಳ್ತೀನಿ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಅವರೇ? 6 ಜನ ಇದೀವ? 5 ಜನ ಇದೀವ? ಅಷ್ಟೇ ಅಲ್ವನ್ರಿ? ಹಾ, 5 ಜನ. ಯಡ್ರಪ್ಪನ ಮನೇಲಿ ಎಷ್ಟು ಜನ ಅವ್ರಿ? 3 ಜನ. ಯಡ್ರಪ್ಪ ಅವ್ರ ಮನೇಲಿ 3 ಜನ, ಡಿ ಕೆ ಶಿವಕುಮಾರ್ ಮನೇಲಿ 5 ಜನ. ಆಮೇಲೆ ಇನ್ನ ಬಿಜೆಪಿ ಹಿಸ್ಟ್ರಿ ತಗೊಂಡೋಣ, ಯಾರ್ಯಾರ್ದಿದೆ ಅಂತ, ಎಷ್ಟೆಷ್ಟು ಜನ ಕುಟುಂಬದವರಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ಬೇಕಾ? ಈಗ ನಿಮ್ಗೆ ಉದಾಸಿ ಯಾರ್ರಿ? ಉದಾಸಿ ಸಾಹೇಬ್ರಿ ಯಾರು? ಯಾರ ಮಗ ಅವರು? ಅವ್ರೇನಾಗಿದ್ರು? ಇನ್ನ ಹೇಳ್ಬೇಕಾ? ಜಾರಕಿಹೊಳಿ ಫ್ಯಾಮಿಲಿ ಯಾರು? ಎಷ್ಟು ಬೇಕ್ರಿ ಉದಾಹರಣೆ ಈ ತರ? ಸುಮ್ಮನೆ ನೋಡ್ರಿ, ಯಾರೋ ಒಬ್ರು. ಈಗ ನಾವ್ ಯಾವ ಇವತ್ತು ದೇವೇಗೌಡರು ಬಿಟ್ರೆ, ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂತ ದೇವೇಗೌಡರು ಬಿಟ್ರೆ, ಇವತ್ ಯಾರು ಕೂಡ ರಾಜ್ಯಸಭೆಗಾಗ್ಲಿ ಲೋಕ ಇದು ಎಂ ಎಲ್ ಸಿಗಾಗ್ಲಿ ನಾವ್ ಯಾರು ಕೂಡ ಹೋಗೋ ಅಂತ ಕೆಲಸ ಮಾಡಿಲ್ಲ. ಜನರ ನೇರ ಆದೇಶದ ಮೇಲೆ ನಾವು ಅಧಿಕಾರಕ್ಕೆ ಬಂದಿರೋಂಥದ್ದು. ಜನರು ತೀರ್ಮಾನ ಮಾಡ್ಲಿ ಬೇಡ ಅಂತ ಹೇಳಿ ನಾವು ಹೋಗ್ತೀವಿ. ನಮ್ಮ ಸೇವೆ ಬೇಕು ಅಂದ್ರೆ ಓಟ್ ಹಾಕ್ತಾರೆ, ಅಷ್ಟೇನೆ. ಹಾಗಾಗಿ ಡೆಮೋಕ್ರಸಿಲಿ ಯಾರು ಹೇಳಿದವರು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬಾರ್ದಂತಿದ್ಯಾ? ಸುಮ್ಮನೆ ಇದೊಂದೇ ವಿಚಾರ ಇಟ್ಕೊಂಡು ಅದನ್ನೇ ಕಿವಿಗೂಡಿಸಬಾರದು. ಬನ್ನಿ, ಮುಂದೆ ಬನ್ನಿ, ಬೇರೆದಕ್ಕೆ ಡೆವಲಪ್ಮೆಂಟ್ಗೆ ಬನ್ನಿ. ಕುಮಾರಣ್ಣ ಏನ್ ಮಾಡಿದಾರೆ ಬನ್ನಿ, ದೇವೇಗೌಡರು ಏನ್ ಮಾಡಿದ್ರು ಬನ್ನಿ. ರಾಯಚೂರು ನಾನು ಒಂದು ಮಾತು ನಿಮ್ಗೆ ಕೇಳ್ತೀನಿ ಸರ್, ನಾನೇನು ಹೇಳ್ತೀನಿ ಸರ್, ನಿಮ್ಗೊಂದು ಮಾತು ಕೇಳ್ತೀನಿ. ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಅವರೇ? 6 ಜನ ಇದೀವ? 5 ಜನ ಇದೀವ? ಅಷ್ಟೇ ಅಲ್ವನ್ರಿ? ಹಾ, 5 ಜನ. ಯಡ್ರಪ್ಪನ ಮನೇಲಿ ಎಷ್ಟು ಜನ ಅವ್ರಿ? 3 ಜನ. ಯಡ್ರಪ್ಪ ಅವ್ರ ಮನೇಲಿ 3 ಜನ, ಡಿ ಕೆ ಶಿವಕುಮಾರ್ ಮನೇಲಿ 5 ಜನ. ಆಮೇಲೆ ಇನ್ನ ಬಿಜೆಪಿ ಹಿಸ್ಟ್ರಿ ತಗೊಂಡೋಣ, ಯಾರ್ಯಾರ್ದಿದೆ ಅಂತ, ಎಷ್ಟೆಷ್ಟು ಜನ ಕುಟುಂಬದವರಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ಬೇಕಾ? ಈಗ ನಿಮ್ಗೆ ಉದಾಸಿ ಯಾರ್ರಿ? ಉದಾಸಿ ಸಾಹೇಬ್ರಿ ಯಾರು? ಯಾರ ಮಗ ಅವರು? ಅವ್ರೇನಾಗಿದ್ರು? ಇನ್ನ ಹೇಳ್ಬೇಕಾ? ಜಾರಕಿಹೊಳಿ ಫ್ಯಾಮಿಲಿ ಯಾರು? ಎಷ್ಟು ಬೇಕ್ರಿ ಉದಾಹರಣೆ ಈ ತರ? ಸುಮ್ಮನೆ ನೋಡ್ರಿ, ಯಾರೋ ಒಬ್ರು. ಈಗ ನಾವ್ ಯಾವ ಇವತ್ತು ದೇವೇಗೌಡರು ಬಿಟ್ರೆ, ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂತ ದೇವೇಗೌಡರು ಬಿಟ್ರೆ, ಇವತ್ ಯಾರು ಕೂಡ ರಾಜ್ಯಸಭೆಗಾಗ್ಲಿ ಲೋಕ ಇದು ಎಂ ಎಲ್ ಸಿಗಾಗ್ಲಿ ನಾವ್ ಯಾರು ಕೂಡ ಹೋಗೋ ಅಂತ ಕೆಲಸ ಮಾಡಿಲ್ಲ. ಜನರ ನೇರ ಆದೇಶದ ಮೇಲೆ ನಾವು ಅಧಿಕಾರಕ್ಕೆ ಬಂದಿರೋಂಥದ್ದು. ಜನರು ತೀರ್ಮಾನ ಮಾಡ್ಲಿ ಬೇಡ ಅಂತ ಹೇಳಿ ನಾವು ಹೋಗ್ತೀವಿ. ನಮ್ಮ ಸೇವೆ ಬೇಕು ಅಂದ್ರೆ ಓಟ್ ಹಾಕ್ತಾರೆ, ಅಷ್ಟೇನೆ. ಹಾಗಾಗಿ ಡೆಮೋಕ್ರಸಿಲಿ ಯಾರು ಹೇಳಿದವರು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬಾರ್ದಂತಿದ್ಯಾ? ಸುಮ್ಮನೆ ಇದೊಂದೇ ವಿಚಾರ ಇಟ್ಕೊಂಡು ಅದನ್ನೇ ಕಿವಿಗೂಡಿಸಬಾರದು. ಬನ್ನಿ, ಮುಂದೆ ಬನ್ನಿ, ಬೇರೆದಕ್ಕೆ ಡೆವಲಪ್ಮೆಂಟ್ಗೆ ಬನ್ನಿ. ಕುಮಾರಣ್ಣ ಏನ್ ಮಾಡಿದಾರೆ ಬನ್ನಿ, ದೇವೇಗೌಡರು ಏನ್ ಮಾಡಿದ್ರು ಬನ್ನಿ,